ವೆಲ್ಕಮ್ ಟು ಮುಕ್ತಾ ಕಿಚನ್ ರೆಸಿಪೀಸ್. ಇವತ್ತು ಮಾಡ್ತಿರೋ ರೆಸಿಪಿಗೆ ಮೊಸರನ್ನ ರೆಸಿಪಿ ಮಾಡಿದ್ದೀನಿ. ಇವತ್ತು ಈ ಮೊಸರನ್ನ ರೆಸಿಪಿ ತೋರಿಸ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ ಹೇಗೆ ಮಾಡ್ತೀನಂತ. ನಾನಿವತ್ತು ಮೊಸರನ್ನ ಮಾಡ್ತಾ ಇದ್ದೀನಿ. ಈ ಮೊಸರನ್ನ ಇವತ್ತು ನಾನು ಮೊಸರನ್ನ ಮಾಡ್ತಾ ಇದ್ದೀನಿ. ಈ ಮೊಸರನ್ನ ಹೇಗೆ ಮಾಡ್ತೀನಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಈಗ ಒಂದು ಗ್ಲಾಸ್ ದಪ್ಪನ ಅಕ್ಕಿ ಏನು ಮಾಡಿದ್ದೀನಿ, ಕುಕ್ಕರ್ನಲ್ಲಿ ಜಾಸ್ತಿ ನೀರು ಹಾಕಿ ಮೆತ್ತಿಗೆ ಮಾಡ್ಕೊಂಡಿರೋದು. ಈಗ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ಪೂನಲ್ಲಿ ಒಂದು ಗ್ಲಾಸು. ಇದಕ್ಕೆ ಏನೇನು ಬೇಕಾಗೋ ಸಾಮಾನುಗಳು, ಈರುಳ್ಳಿ ಕಟ್ ಮಾಡಿದ್ದೀನಿ ಒಂದು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಗ್ಗರಣೆಗೆ ಕರಿಬೇವು, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ, ಮೊಸರು, ಜೀರಿಗೆ, ಸಾಸಿವೆ, ಉಪ್ಪು. ಬನ್ನಿ ಮಾಡೋದು ತೋರಿಸ್ತೀನಿ. ಈಗ ಅನ್ನ ಮ್ಯಾಶ್ ಮಾಡ್ಕೊಂಡಿದ್ದೀನಲ್ಲ, ಆ ಅನ್ನದಲ್ಲಿ ಏನು ಮಾಡ್ತೀನಿ, ಮೊಸರು ಹಾಕ್ಬಿಡ್ತೀನಿ ಫಸ್ಟಿಗೆ. ಈಗ ಮೊಸರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ಈಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಏನು ಮಾಡ್ತೀನಿ, ಈರುಳ್ಳಿ ಹಾಕ್ತೀನಿ ಇದರಲ್ಲಿ. ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಬಿಡ್ತೀನಿ. ಈಗ ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು. ಚೆನ್ನಾಗಿ ಮತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಮೇಲುಗಡೆಯಿಂದ ಸ್ವಲ್ಪ ಮೊಸರು ಹಾಕ್ಬಿಡ್ತೀನಿ, ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಮೊಸರು ಹಾಕ್ಕೊಳ್ಳಿ. ಒಗ್ಗರಣೆ ಮಾಡೋಕೆ ಇಟ್ಬಿಡ್ತೀನಿ ಆ ಕಡೆ, ಸ್ವಲ್ಪ ಎಣ್ಣೆ ಬಿಸಿಗೆ ಇಟ್ಬಿಡ್ತೀನಿ. ಸ್ವಲ್ಪ ಎಣ್ಣೆ ಬಿಸಿತೀನಿ, ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತೀನಿ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕ್ತೀನಿ, ಮತ್ತು ಸ್ವಲ್ಪ ಕೆಂಪು ಬಾಳಿ, ಸ್ಟವ್ ಆಫ್ ಮಾಡ್ತೀನಿ. ಅದು ಮಸಾಲೆಲ್ಲ ಹಾಕ್ತೀನಿ ಅದರಲ್ಲಿ. ಮಿಕ್ಸ್ ಮಾಡ್ತೀನಿ. ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಮೇಲಿಂದ. ಮೊಸರನ್ನ ರೆಡಿ ಆಯಿತು, ಇದನ್ನು ಪ್ಲೇಟ್ನಲ್ಲಿ ತೆಗೆದು ತೋರಿಸ್ತೀನಿ. ಇವತ್ತು ಸಿಂಪಲ್ ಮೊಸರನ್ನ ರೈಸ್ ಚೆನ್ನಾಗಾಗುತ್ತೆ, ನೀವು ಮಾಡಿ ನೋಡಿ ಮನೆಯಲ್ಲಿ ಈ ರೆಸಿಪಿ. ಪ್ಲೇಟ್ನಲ್ಲಿ ತೆಗಿತೀನಿ. ಈಗ ಅವಳಿ ಫ್ರೆಂಡ್ಸ್, ಮೊಸರನ್ನ ರೆಡಿ ಆಯಿತು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಬಾಯ್.